ಪಂಚಾಯತಿಗೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ, ಇದುವೇ ನ್ಯೂಸ್ 18 ನ ಪಂಚಾಯತಿ. ವಕ್ಫ್ 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 ಸದ್ಯಕ್ಕೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ವಕ್ಫ್ ವಕ್ಫ್ಗೆ ಸಂಬಂಧಿಸಿರುವಂತಹ ವಿವಾದ. ಇಲ್ಲಿ ವಕ್ಫ್ಗೆ ಸಂಬಂಧಿಸಿದ ಆಸ್ತಿ ಅನ್ನುವಂಥದ್ದು ರೈತರ ಜಮೀನುಗಳ ದಾಖಲೆಗಳಲ್ಲಿ ನಮೂದಾಗಿ ಹೋಗಿದೆ. ಅದಕ್ಕೆ ಬೇಕಾದ ದಾಖಲೆಗಳು ಈಗಾಗಲೇ ರೈತರೇ ಮುಂದಿಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ನವರೇ ಕಾರಣ. ಜಮೀರ್ ಅಹಮದ್ ಸಚಿವ ಆಗಿರೋದ್ರಿಂದಲೇ ಇಷ್ಟೆಲ್ಲ ಆಗ್ತಿದೆ ಅಂತ ಕೂಡ ಚರ್ಚೆ ನಡೆಯುತ್ತಿದೆ. ಹಾಗಿದ್ದರೆ ಈ ವಿವಾದದ ಮೂಲ ಏನು? ನಿಜಕ್ಕೂ ಜಮೀರ್ ಅಹಮದ್ ಈ ವಿವಾದವನ್ನು ಹುಟ್ಟು ಹಾಕಿದ್ದಾರೆ? ಜಮೀರ್ ಅಣತಿಯ ಮೇರೆಗೆ ಏಕಾಏಕಿ ರೈತರ ಜಮೀನನ್ನು ವಕ್ಫ್ ಆಸ್ತಿ ಅಂತ ಕಬಳಿಕೆ ಮಾಡೋದಕ್ಕೆ ಮುಂದಾಗಿದ್ದಾರ ಅನ್ನುವಂತಹ ಪ್ರಶ್ನೆಗಳು ಮೂಡುವಂಥದ್ದು ಸರ್ವೇ ಸಾಮಾನ್ಯ ಸಹಜ. ಇದುವೇ ಇವತ್ತಿನ ಪಂಚಾಯತಿಯ ಮೊದಲ ಸುದ್ದಿ. ಭೂಮಿ ಯಾರದ್ದು? ಯಾಕಂದರೆ ಬಿಜೆಪಿಯವರು ಕೂಡ ಒಂದು ನಿಯೋಗವನ್ನು ತೆಗೆದುಕೊಂಡು ಈಗ ಸತ್ಯಶೋಧನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸಚಿವರುಗಳು ಮೂರು ಜನ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಮುಖವಾಗಿರುವಂಥ ಮೂವರು ಸಚಿವರು ಕೂಡ ಕುಳಿತು ಒಂದು ಸುದ್ದಿಗೋಷ್ಠಿಯನ್ನು ನಿನ್ನೆಷ್ಟೇ ಮಾಡಿದರು. ಇಲ್ಲಿ ಸಹಜವಾಗಿ ಮೂಡುವ ಪ್ರಶ್ನೆ, ಭೂಮಿ ಯಾರದ್ದು ಅಂತ. ಹಾಗಂತ ಪ್ರತಾಪ್ ಸಿಂಹ ಅವರು ಹೇಳಿದಾರಲ್ಲ, ಮಾಜಿ ಸಂಸದರು, ಅದು ಔರಂಗಜೇಬ್ನದ್ದ, ಅಕ್ಬರ್ನದ್ದ, ಜಿನ್ನಾಗೆ ಸೇರಿದ್ದ ಅಂತೆಲ್ಲ ಅವರು ಹೇಳಿದ್ದಾರೆ. ನಾವು ಹಾಗೆಲ್ಲ ಕೇಳ್ತಾ ಕೂತರೆ ಈ ಪ್ರಶ್ನೆಗಳಿಗೆ ತುದಿ ಮೊದಲು ಇರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಬಿಜೆಪಿಗೂ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸಿದಂಥ ದೊಡ್ಡ ಅನುಭವ ಇದೆ, ಆಡಳಿತದ ಅನುಭವ ಇದೆ. ಅವರ ಆಡಳಿತದ ಅವಧಿಯಲ್ಲೂ ಕೂಡ ವಕ್ಫ್ ಜಮೀನಿತ್ತು. ಕಾಂಗ್ರೆಸ್ನವರ ಆಡಳಿತದಲ್ಲೂ ಕೂಡ ವಕ್ಫ್ ಜಮೀನಿದೆ, ಜಮೀನಿತ್ತು ಹಿಂದೆಯೂ ಕೂಡ. ಆದರೆ ಲ್ಯಾಂಡ್ ರೆಕಾರ್ಡ್ನಲ್ಲಿ ಈ ವಕ್ಫ್ ಲ್ಯಾಂಡ್ ಅನ್ನುವಂತಹ ಹೆಸರು ನಮೂದಾಗೋದಕ್ಕೂ ನಿರ್ದಿಷ್ಟ ಕಾರಣಗಳು ಇರಲೇಬೇಕಲ್ವಾ? ಅದು ಏನು ಅಂತ ಹೇಳಿ ನಾವು ಗಮನಿಸಬೇಕು. ತಮಾಷೆ ಅಂದರೆ, ನಮ್ಮ ರಾಜ್ಯದ ಕಂದಾಯ ಸಚಿವರಾಗಿ ಕೆಲಸ ಮಾಡಿದಂತಹ ಈಗಿನ ವಿರೋಧ ಪಕ್ಷದ ನಾಯಕರು ಇದು ಲ್ಯಾಂಡ್ ಜಿಹಾದ್ ಅನ್ನುವಂಥ ಒಂದು ದೊಡ್ಡ ಪದವನ್ನು ಬಳಕೆ ಮಾಡಿದ್ದಾರೆ. ಪಾಪ, ಅವರು ಕಂದಾಯ ಸಚಿವರಾಗಿದ್ದಾಗಲೂ ಕೂಡ ರೈತರಿಗೆ ವಕ್ಫ್ ಜಮೀನಿನ ಹೆಸರಿನಲ್ಲಿ ಅವರದ್ದೇ ಇಲಾಖೆಯ ಅಧಿಕಾರಿಗಳು ನೋಟಿಸ್ ನೀಡಿದ್ದಕ್ಕೂ ಕೂಡ ದಾಖಲೆಗಳಿದ್ದಾವೆ ಲ್ಯಾಂಡ್ ರೆಕಾರ್ಡ್ಸ್ಗೆ ಸಂಬಂಧಪಟ್ಟ. ಆಗ ಹಾಗಿದ್ರೆ ಲ್ಯಾಂಡ್ ಜಿಹಾದ್ ಆಗಿತ್ತ ಅನ್ನುವಂಥ ಪ್ರಶ್ನೆಗೆ ಬಹುಶಃ ಆರ್ ಅಶೋಕ್ ಅವರು ಉತ್ತರವನ್ನು ಮುಂದೆ ನೀಡಬಹುದು. ಇಲ್ಲಿರೋ ಪ್ರಶ್ನೆ, ಅಸಲಿಗೆ ಈಗ ಆರೋಪ ಪ್ರತ್ಯಾರೋಪ ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಇಲ್ಲಿ ರೈತರ ಜಮೀನು ಮತ್ತು ವಕ್ಫ್ ಜಮೀನಿನ ವಿಚಾರದಲ್ಲಿ ಇದ್ದಿರುವ ವಿವಾದಕ್ಕೆ, ಆಕ್ಷೇಪಗಳಿಗೆ, ಆತಂಕಗಳಿಗೆ, ಅನುಮಾನಗಳಿಗೆ ಮತ್ತು ಇಂತಹ ಪ್ರಕರಣಗಳಿಗೆ ಶಾಶ್ವತ ಪರಿಹಾರ ಏನು ಅನ್ನುವಂಥದ್ದು ಈಗ ಎಲ್ರಿಗೂ ಸಮಾಧಾನ ಬೇಕಿರುವಂತಹ ತರಬೇಕಿರುವಂತಹ ಪ್ರಶ್ನೆಯಾಗಿದೆ. ಈ ಇಡೀ ವಿವಾದದ ಬಗ್ಗೆ ಮತ್ತು ಈಗ ಬೇಕಿರುವ ಪರಿಹಾರದ ಬಗ್ಗೆ ವಿವರವಾದಂತಹ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯತಿಯಲ್ಲಿ ಭೂಮಿ ಯಾರದ್ದು ಮತ್ತು ಏನು ಪರಿಹಾರ ಆಗಬೇಕಾಗಿದೆ ಅನ್ನೋದನ್ನು ನಿಮಗೆ ಇವತ್ತಿನ ಪಂಚಾಯತಿಯಲ್ಲಿ ನಿಮಗೆ ಹೇಳ್ತೀನಿ. ಹಾಗೆಯೇ ಪಂಚಾಯತಿಯ ಎರಡನೇ ಸುದ್ದಿ, ಮಧ್ಯಂತರ ಜಾಮೀನು ಇದು ಸಿಗುತ್ತಾ ಅಂತ ಹೇಳಿ. ಯಾಕೆಂದರೆ ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ವಾದ ಪ್ರತಿವಾದ ನಡೆದಿದೆ. ಉಚ್ಚ ನ್ಯಾಯಾಲಯದಲ್ಲಿ ದರ್ಶನ್ಗೆ ಸಂಬಂಧಿಸಿದಂತೆ ಅವರ ಅನಾರೋಗ್ಯವನ್ನೇ, ಅವರ ಬೆನ್ನು ನೋವನ್ನೇ ಆರೋಪಿ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ತಮ್ಮ ವಾದದ ಬಹಳಷ್ಟು ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ವೈದ್ಯರ ವರದಿ ಹೀಗಿದೆ, ವೈದ್ಯರು ಇಂತಹ ಸಜೆಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ಅನಾರೋಗ್ಯದ ಬಗ್ಗೆ ಮೆಡಿಕಲ್ ಬೋರ್ಡ್ ಮೂಲಕ ತಪಾಸಣೆ ನಡೆಸಬೇಕು ಅನ್ನುವಂತಹ ಪ್ರತಿವಾದ ಕೂಡ ಮಂಡನೆಯಾಗಿದೆ. ಚಿಕಿತ್ಸೆ ಮೈಸೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲೇ ಸಿಗಬೇಕು ಅಂತ ಕೇಳಿದರೆ ದರ್ಶನ ಪರ ವಕೀಲರು ವಿಕ್ಟೋರಿಯಾದಲ್ಲಿ ಅಥವಾ ಬೋರಿಂಗ್ ಆಸ್ಪತ್ರೆಯಲ್ಲಿ ಯಾಕೆ ಚಿಕಿತ್ಸೆ ಕೊಡಿಸಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಎಸ್ ಪಿ ಪಿಯವರು ಎತ್ತಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಹೈಕೋರ್ಟ್ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿದೆ. ಏನೆಲ್ಲ ವಾದ ಪ್ರತಿವಾದ ಇವತ್ತು ನಡೆದಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗುತ್ತಾ, ಸಿಕ್ಕರೆ ಎಷ್ಟು ತಿಂಗಳ ಜಾಮೀನು ಆಗಬಹುದು, ಅಥವಾ ಮಧ್ಯಂತರ ಜಾಮೀನಿಗೂ ಮುಂಚಿತವಾಗಿಯೇ ಅವರಿಗೆ ಬೇರೆನೇನೇನು ಫೇಸ್ ಮಾಡುವಂಥದ್ದು ಇದೆ, ಈ ರೀತಿಯಂತ ಅನೇಕ ಪ್ರಶ್ನೆಗಳು ಕೂಡ ಇದ್ದೇ ಇರುವಂಥದ್ದು, ಅದೆಲ್ಲವನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಭೂಮಿ ಯಾರದ್ದು, ಯಾರಿಗೆ ಸಂಬಂಧಿಸಿದ್ದು, ಇದು ವಕ್ಫ್ದ್ದಾ, ಇದು ರೈತರದ್ದ, ರೈತರ ಜಮೀನಿನ ಪತ್ರಗಳಲ್ಲಿ ದಾಖಲೆಗಳಲ್ಲಿ ವಕ್ಫ್ ಅನ್ನುವಂಥ ಹೆಸರು ಯಾಕೆ ಬಂತು, ಮುಂದೆ ಏನು ಆಗುತ್ತೆ, ಈ ವರದಿಯಲ್ಲಿ ನಿಮಗೆ ತೋರಿಸ್ತೀನಿ. ಈ ವಕ್ಫ್ ಕಾನೂನು ಯಾಕೆ ಮಾಡ್ತೀವಿ ನೆಹರು ಕಾಲದಾಗ ಅಂತ ನಂಗೆ ಗೊತ್ತಿಲ್ಲ.
ಸ್ಥಾಪಿಸಿಕೊಟ್ಟದ್ದು ಇದು 22 ರಲ್ಲಿ ಅಂದ್ರೆ ಅಲ್ಲಿಂದ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಈಗ ವಕ್ಫಾರ್ ಜೋರಾಗಿದೆ ಅನಾದಿ ಕಾಲದಿಂದಲೂ ರೈತರ ಹೆಸರಿನಲ್ಲಿರುವ ವಕ್ಫ್ ಜಮೀನನ್ನ ಸುಪರ್ದಿಗೆ ಪಡೆದುಕೊಳ್ಳುವ ಸರ್ಕಾರದ ನಿರ್ಧಾರ ಹಾಗೂ ರೈತರಿಗೆ ನೀಡಿರುವ ನೋಟಿಸ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ವಿವಾದ ಎಬ್ಬಿಸಿದೆ ವಿಜಯಪುರ ಜಿಲ್ಲೆಯಿಂದ ಶುರುವಾದ ವಿವಾದ ಇದೀಗ ರಾಜ್ಯದುದ್ದಕ್ಕೂ ಹಬ್ಬಿದೆ ವಕ್ಫ್ ಆಸ್ತಿ ಹೆಸರಲ್ಲಿ ರೈತರ ಜಮೀನು ಕಬ್ಜಾ ಆಗ್ತಿದೆಯಾ ಎಂಬ ಪ್ರಶ್ನೆಗಳು ಎದ್ದಿವೆ ವಿಜಯಪುರ ಜಿಲ್ಲೆಯ 1200 ಎಕರೆ ಭೂಮಿ ಬಗ್ಗೆ ಇದೀಗ ಅನುಮಾನಗಳು ಮೂಡಿವೆ 13 ತಾಲೂಕುಗಳ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿದೆ 13 ತಾಲೂಕುಗಳ ರೈತರಿಗೆ ನೋಟಿಸ್ ನೀಡಲಾಗ್ತಿದೆ ತಿಕೋಟಾದ ಹೊನವಾಡದ 1200 ಎಕರೆ ಭೂಮಿ ಶಾ ಅಮಿನುದ್ದೀನ್ ದರ್ಗಾ ಜಾಗ ಎಂದು ಉಲ್ಲೇಖವಾಗಿದೆ ಆದರೆ ಗ್ರಾಮದಲ್ಲಿ ದರ್ಗಾನೇ ಇಲ್ಲ ಅಂತಿದ್ದಾರೆ ರೈತರು ಜಮೀನುಗಳು ಸುಟ್ಟೇಗೆವು ಇದು ರೈತರಿಗೆ ಸಂಬಂಧಪಟ್ಟಿರತಕ್ಕಂತದ್ದು ವಕಫ್ ಕಮಿಟಿ ಅವರು ಇದು ಭೂಮಿ ನಮ್ಮದ ಅಂತ ಹೇಳತಾರೆ ನಿಮ್ಮ ನನಗೆ ಏನು ಆಧಾರ ಅದ ಅದನ್ನು ತಂದು ತೋರಿಸ್ರಿ ನೀವು ಯಾವುದೇ ಒಂದು ಆಸ್ತಿ ನಮ್ಮದ ಅಂತ ಹೇಳಬೇಕಾದ್ರೆ ಅದು ಅಧಿಕಾರದ ಆರ್ಟಿಸಿ ಬೇಕು ಅದಕ್ಕೆ ಅದನ್ನೇ ಬಿಟ್ಟು ಇವತ್ತು ಯಾರೋ ಒಂದು ಕಮಿಟಿ ಅವರು ಇವತ್ತು ನಮ್ಮದ ಆಸ್ತಿ ಅದನ್ನು ಹೊರಗೆ ಹೋರಿ ಕಬ್ಜಾದಿಂದ ಬಿಟ್ಟು ತಿಕ್ಕೊಂಡು ಹೇಳಿದ್ರೆ ಸಾಧ್ಯ ಇಲ್ಲ ಯಾದಗಿರಿ ಜಿಲ್ಲೆಯಲ್ಲಿ 1440 ಎಕರೆ ಭೂಮಿ ಇದೀಗ ವಿವಾದ ರೈತರ ಪಹಣಿ ಕಾಲಂ 11 ರಲ್ಲಿ ವಕ್ಫ್ ಮಂಡಳಿ ಹೆಸರು ನಮೂದಾಗಿದೆ ಕೊಂಗಡಿ ಸಗರ ಗ್ರಾಮದ ಜಮೀನಲ್ಲಿ ವಕ್ಫ್ ಹೆಸರಿದೆ ರೈಲ್ವೆ ಹೆದ್ದಾರಿ ಕಾಮಗಾರಿಗೆ ಭೂಮಿ ನೀಡಿದ್ದರು ರೈತರು ಇದೀಗ ಪರಿಹಾರ ನೀಡುವಾಗ ವಕ್ಫ್ ಆಸ್ತಿ ಎಂದು ನಮೂದಾಗಿರೋದು ಸಂಕಷ್ಟ ತಂದೊಡ್ಡಿದೆ 10 ಎಕರೆ 11 ಗುಂಟೆ ಮೇಲೆ ವಕ್ಬರ್ಡ್ ಪ್ರಾಪರ್ಟಿ ಅಂತ ಬಂದದ್ರಿ 11 ನಂಬರ್ ಕಾಲಂ ಯಾವಾಗ ನೋಟಿಸ್ ಇಲ್ಲ ಏನಿಲ್ಲ ಮೊದಲು ನಮ್ಮ ಪಪ್ಪ ಅವ್ರದ್ದು ಹೆಸರಲ್ಲಿ ಇತ್ತು ಆವಾಗೂ ಏನು ವಕ್ಬರ್ಡ್ ಇದ್ದಿದ್ದಿಲ್ಲ ಅದು 2015ನಾಗ ನಂಗೆ ಗಿಫ್ಟೆಡ್ ಮಾಡಿದ್ರು ಗಿಫ್ಟೆಡ್ ಮಾಡಿದ್ರು ಅದು ಏನು ಇನ್ವಾಲ್ವ್ ಇದ್ದಿದ್ದಿಲ್ಲ ವಕ್ಬರ್ಡ್ ಅಂತ ಅದು ಈಗ ಜಸ್ಟ್ 2 ವರ್ಷ ಆಯಿತು 2 ವರ್ಷದಿಂದ ಒಳಗೆ ಅದು ಸೇರ್ಯದ ರೈತರದ್ದು ಎಲ್ಲ ಇಲ್ಲ ಅಂದ್ರೆ ಒಂದು 20 ಮಂದಿದ ರೈತರದ್ದಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 1419 ವಕ್ಫ್ ಆಸ್ತಿಗಳಿವೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ 568 ಆಸ್ತಿಗಳಿವೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ 555 ಆಸ್ತಿ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ 296 ಆಸ್ತಿಗಳಿವೆ ಸರ್ಕಾರಿ ಕಚೇರಿಗಳ ಜಾಗವೂ ವಕ್ಫ್ಗೆ ಸೇರಿದೆ ಎಂಬ ಆರೋಪವೂ ಕೇಳಿದೆ ಧಾರವಾಡ ಜಿಲ್ಲೆಯಲ್ಲೂ ವಕ್ಫ್ ಟೆನ್ಷನ್ ರೈತರನ್ನು ಕಾಡುತ್ತಿದೆ ಧಾರವಾಡ ತಾಲೂಕಿನ ಉಪ್ಪಿನಬೆಟಗೇರಿ ಗ್ರಾಮದ ಕೆಲ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿದೆ ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ವಕ್ಫ್ ಹೆಸರು ಯಾಕೆ ಎಂಬುದು ರೈತರ ಪ್ರಶ್ನೆ ಅಂತಂದ್ರೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿತ್ತು ಬಿಜಾಪುರದಾಗ ಏನು ನಡೆದೈತಿ ಆಮೇಲೆ ಕೇರಳದಾಗ ಏನು ನಡೆದೈತಿ ಎಲ್ಲ ಗೊತ್ತೈತಿ ನಮ್ದು ಪಿತ್ರಾರ್ಜಿತ ಆಸ್ತಿ ರೀ ಅಜ್ಜ ಮುತ್ತಜ್ಜ ಯೂಸ್ ಮಾಡ್ಕೊತ ಬಂದಿದ್ದು ಈಗ ನಮ್ಮ ಮಕ್ಕಳು ಯೂಸ್ ಮಾಡತ್ತೀವಿ 2-3 ರೈತರದ ನನ್ನ ಜೊತೆಗೆ ಸೇರ್ಕೊಂಡು 2-3 ರೈತರದೆಲ್ಲ ಕೂತಿದೆ ಅದು ಸೇಮ್ ಸದರಿ ಆಸ್ತಿಯು ವಕ್ಫ್ ಆಸ್ತಿಗೆ ಒಳಪಟ್ಟಿರ್ತದೆ ಅಂತೇಳಿ ಎಂಟ್ರಿ ಆಗೈತೆ ಬೀದರ್ ಜಿಲ್ಲೆಯ ರೈತರ ಭೂಮಿ ಮೇಲೂ ವಕ್ಫ್ ವಕ್ರದೃಷ್ಟಿ ಬಿದ್ದಿದೆ 960 ಅಧಿಕ ಎಕರೆ ಭೂಮಿಯ ಪಹಣಿಯಲ್ಲಿ ವಕ್ಫ್ ನಮೂದಾಗಿದೆ ಪಹಣಿಯ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಬೋರ್ಡ್ ನಮೂದಾಗಿದೆ ಬೀದರ್ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದ ಜಮೀನು ವಕ್ಫ್ಗೆ ಸೇರ್ಪಡೆಯಾಗಿದೆ ವಕ್ಫ್ ಬೋರ್ಡ್ ಹೆಸರು ನಮೂದು ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ ಜೀವನಾದರೂ ಬಿಡ್ತೇವೆ ಭೂಮಿ ಬಿಟ್ಟು ಕೊಡಲ್ಲ ಅಂತಿದ್ದಾರೆ ರೈತರು ಒಂದು ವೇಳೆ ನೀವು ಕೇಳಲು ಹೋದ್ರಿ ಅಂತ ತಿಳ್ಕೊರಿ ನಮ್ಮ ಆತ್ಮಹತ್ಯೆ ಆಗಲ್ಲಕ ರೈತರು ಸಾಯಲ್ಲಕ ನಾವು ಹೋರಾಟ ಮಾಡೋದು ಗ್ಯಾರಂಟಿ ರಸ್ತೆ ತಡೆ ಮಾಡ್ತೀವಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಇನ್ನಿತರ ಏನೇನೋ ಮಾಡ್ತೀವಿ ಹುನ್ನಾರ ಆದರೆ ಇಲ್ಲಿ ಎಷ್ಟೋ ಜನ ರೈತರು ಇದೇ ಹೋರಾಟ ಇದು ಒಕ್ಬೋರ್ಡ್ ಬಂದಿದ್ದನ್ನು ನೋಡೇ ಆತ್ಮಹತ್ಯೆ ಮಾಡ್ಕೊಂಡು ಸಾಲ ಸಿಗ್ತಾ ಇಲ್ಲ ಏನೋ ಆಗ್ತಾ ಇಲ್ಲ ಅಂತ ರೈತ ಆತ್ಮಹತ್ಯೆ ಮಾಡ್ಕೊಂಡು ನನ್ನ ಸಾಕ್ಷಿ ಸಮೇತ ನನ್ನಬಲ್ಲದ ರಾಜ್ಯದ ಎಲ್ಲ ಕಡೆಯೂ ವಕ್ಫ್ ಆಸ್ತಿ ಬಗ್ಗೆ ಆರೋಪ ಕೇಳಿಬರುತ್ತಿರುವಾಗಲೇ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿವೆ ಈ ರೀತಿ ಯಾರನ್ನು ಓಲೈಸ್ಲಿಕ್ಕೋ ಯಾವುದೋ ಇದನ್ನ ಓಲೈಸ್ತಕ್ಕಂತ ಕೆಲಸ ಮಾಡಿ ಸರ್ಕಾರದ ಆಸ್ತಿಯನ್ನ ಇವತ್ತು ಲೂಟಿ ಒಡಗಿರ್ತಕ್ಕಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಬಹಳ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗುತ್ತೆ ಎಚ್ಚರಿಕೆ ಅನ್ನೋದನ್ನ ಹೇಳಿಕ್ ಬಯಸ್ತೀನಿ ಈ ರೀತಿ ಅಲ್ಪಸಂಖ್ಯಾತರನ್ನ ಎತ್ಕಡ್ತಕ್ಕಂತ ಈ ದೇಶವನ್ನ ಜಾತಿ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಹಿಂದಿನಿಂದ ಕೂಡ ಮಾಡ್ಕೊಂಡು ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಜಮೀರ್ ಅಹಮದ್ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇರೋರು ಈ ನೆಲದ ಕಾನೂನಿಗೆ ಸಂವಿಧಾನಕ್ಕೆ ಭದ್ರ ಆಗಿರಬೇಕು ನಿಮಗೆ ಸರಿಯಾನೇ ಮುಖ್ಯ ಅನ್ನೋದಾದರೆ ಯು ಆಲ್ಸೋ ಯು ಕ್ಯಾನ್ ಗೋ ಟು ಪಾಕಿಸ್ತಾನ್ ನಿಮಗೆ ಸಂವಿಧಾನ ಬೇಕೋ ಶರಿಯಾ ಬೇಕೋ ಅಂತ ಆಯ್ಕೆಗೆ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ ಸಂವಿಧಾನ ಒಪ್ಪಿಕೊಂಡ್ರೆ ಮಾತ್ರ ಇಲ್ಲಿರ್ಬೋದು ಇಲ್ಲಾಂದ್ರೆ ಸರಿಯಾ ಬೇಕು ಅಂದ್ರೆ ಹೋಗಿ ಪಾಕಿಸ್ತಾನಕ್ಕೆ ಈ ಮಧ್ಯೆ ವಿಜಯಪುರದ ವಿವಾದಿತ ಜಮೀನುಗಳಿಗೆ ಬಿಜೆಪಿ ಸತ್ಯಶೋಧನಾ ಟೀಂ ಭೇಟಿ ನೀಡಿದೆ ಜಮೀನಿನ ಮೂಲ ದಾಖಲೆ ಪಹಣಿ ಪತ್ರಗಳನ್ನು ಪರಿಶೀಲಿಸಿದೆ ಸಿಂದಗಿ ಪಟ್ಟಣದ ವಿರಕ್ತ ಮಠದ ಸರ್ವೆ ನಂಬರ್ 1020ರ ಆಸ್ತಿಯಲ್ಲಿ ಕಬರಸ್ತಾನ್ ವಕ್ಫ್ ಬೋರ್ಡ್ ಅಂತ ಎಂಟ್ರಿ ಆಗಿದೆ ಮಠದ ಭಕ್ತರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಠಾಧೀಶರು ಭಕ್ತರಿಂದ ಮಾಹಿತಿ ಪಡೆದ ಬಿಜೆಪಿ ಟೀಂ ಸರ್ಕಾರದ ಗಮನಕ್ಕೆ ತರುವ ಭರವಸೆ ನೀಡಿದೆ ವಕ್ಫ್ ಪ್ರಾಪರ್ಟಿ ಅಂತೇಳಿ
ಏನು ನೋಟಿಸ್ಗಳನ್ನ ಕೊಡ್ತಕ್ಕಂಥದ್ದು, ರೈತರ ಉತ್ತಾರಗಳಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥದ್ದು, ಕಾಲಮ್ ನಂಬರ್ 11ರಲ್ಲಿ ಇತರೆ ಋಣಭಾರಗಳಲ್ಲಿ ಹಾಕಿರ್ತಕ್ಕಂಥದ್ದನ್ನು ನೋಡಿದ್ರೆ ನಮ್ಮ ಭಾಳ ಆಘಾತಕಾರಿಯಾಗಿದೆ. ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ವಕ್ ಬೋರ್ಡ್ ಮುಖಾಂತರ ಈ ರೈತರ ಜಮೀನು ನುಂಗ್ತಕ್ಕಂಥ ಹುನ್ನಾರ ಮಾಡಿದರು. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಹೀಗೆ ಮುಗಿಬಿದ್ದಿರುವಾಗಲೇ ಸರ್ಕಾರ ಕೂಡ ಸ್ಪಷ್ಟನೆ ನೀಡಿದೆ, ರೈತರ ಹೆಸರಿನಲ್ಲಿರುವ ಯಾವ ಜಮೀನುಗಳಿಗೂ ನೋಟಿಸ್ ನೀಡುವುದಿಲ್ಲ, ಹಾಗೇನಾದರೂ ನೀಡಿದ್ರೆ ಅದನ್ನು ವಾಪಸ್ ಪಡೆಯುತ್ತೇವೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಜಾಪುರದಲ್ಲಿ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ, ಗೊತ್ತಾಯ್ತಾ? ರೈತರು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ಅನ್ನು ವಾಪಸ್ ತಗೋ, ಎಲ್ಲೆಲ್ಲಿ ರೈತರು ಎಲ್ಲೂ ಕೂಡ ರೈತರನ್ನು ಒಕ್ಲಿಪ್ಸಲ್ಲ. ವಕ್ಫ್ ಆಸ್ತಿ ವಿಚಾರದ ಮೂಲದ ಬಗ್ಗೆ ಇದೀಗ ಕಾಂಗ್ರೆಸ್ ಬಿಜೆಪಿ ಕಚ್ಚಾಡುತ್ತಿವೆ. ನೆಹರು ಕಾಲದಲ್ಲೇ ಆದ ಕಾನೂನು ಅಂತಿದೆ ಬಿಜೆಪಿ. ಆದರೆ ವಿಜಯಪುರದ ದಾಖಲೆಗಳು 2022ರಲ್ಲಿ ಆಗಿದ್ದು, ಇನ್ನು ಕೆಲ ರೈತರ ದಾಖಲೆಗಳಲ್ಲಿ 2018-19 ಅವಧಿಯಲ್ಲೂ ವಕ್ಫ್ ಎನ್ನುವುದು ನಮೂದಾಗಿದೆ ಎಂದು ಕಾಂಗ್ರೆಸ್ ಪ್ರತ್ಯುತ್ತರ ನೀಡುತ್ತಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ವಕ್ಫ್ ಆಸ್ತಿ ಅಂತ ನಮೂದಾಗಿದ್ದು ಗೊತ್ತಿದ್ದರೂ ಆಗ ತಕರಾರು ತೆಗೆಯದೆ ಈಗೇಕೆ ಕೇಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪ್ರಶ್ನೆಯಾಗಿದೆ. ಈ ವಕ್ಫ್ ಕಾನೂನು ಯಾಕೆ ಮಾಡ್ತೀವಿ ನೆಹರು ಕಾಲದಾಗ ಅಂತ ನಂಗೆ ಗೊತ್ತಿಲ್ಲ. ಹೋಗಲಿ, ಅವ್ರು ಮಾಡೋದನ್ನೇನೋ ಒಂದು ಇಟ್ಟಿದ್ರು, ಇದ್ದಷ್ಟು ಇರ್ತಿತ್ತು. ಆದರೆ ಅದನ್ನು ಮುಂದೆ 2013ರಲ್ಲಿ ದೇಶದ ಯಾವ ವಿಭಾಗಗಳಿಗೂ ಇರಲಾರದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಎಷ್ಟು ಇವರಿಗೆ ಒಂದು ಹುಚ್ಚು ಧೈರ್ಯ ಅನ್ಬೇಕನೋ ಅಥವಾ ಮೈಯಾಗಿನ ಸೊಕ್ಕು ಅನ್ಬೇಕನೋ. ನೋಟಿಸ್ ಕೊಟ್ಟವ್ರು ಯಾರು ನೋಡ್ಯಾರ? ನೋಟಿಸ್ ಡೇಟ್ ಯಾವುದೈತೆ? ಅದೇ ಕರೆಕ್ಟ್ ಇದೆ, ನೋಟಿಸ್ನಲ್ಲಿ ಡೇಟ್ ನೋಡಿದ್ರೆ 22 ಇದೆ. 22ಗೆ ಯಾವ ಸರ್ಕಾರ ಇದ್ರೆ ಬಿಜೆಪಿ ಅವ್ರನ್ನ ಕೇಳ್ಬೇಕು ನೀವು. ಆ ನೋಟಿಸ್ಗೆ 22ರ ವರ್ಷದ ನೋಟಿಸ್ನಲ್ಲಿ ಇದಾರ. ಈಗ ಲ್ಯಾಂಡ್ ಜಿಹಾದ್ ಅಂತಿರೋ ಆ ಅಶೋಕ್ ಈ ಹಿಂದೆ ಕಂದಾಯ ಸಚಿವರಾಗಿದ್ದಾಗಲೇ ಹಲವು ರೈತರಿಗೆ ನೋಟಿಸ್ ನೀಡಿದ್ದರು, ಅದು ಈಗ ಬಿಜೆಪಿ ಅವರ ಕಣ್ಣಿಗೆ ಕಾಣ್ತಿಲ್ವಾ ಅನ್ನೋದು ಕಾಂಗ್ರೆಸ್ ಪ್ರಶ್ನೆ. ಇಲ್ಲಿ ವಕ್ಫ್ ಆಸ್ತಿ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳ ಮೂಲಕ ಜನರಲ್ಲಿ ಗೊಂದಲ ಮೂಡಿಸುವ ಪ್ರಯತ್ನ ಎರಡೂ ಕಡೆಯಿಂದ ನಡೆಯುತ್ತಿದೆ. ಬಿಜೆಪಿ ಆಡಳಿತದ ಅವಧಿಯಲ್ಲೂ ವಕ್ಫ್ ಬೋರ್ಡ್ ಆಸ್ತಿ ಎಂದು ಹಲವು ದಾಖಲೆಗಳಲ್ಲಿ ಗುರುತಿಸಿರುವುದು ಸ್ಪಷ್ಟವಿದೆ. ಹಾಗಿದ್ದರೂ ಇದೆಲ್ಲ ಕಾಂಗ್ರೆಸ್ನವರೇ ಮಾಡುತ್ತಿರುವುದು ಎನ್ನುವುದರ ಮೂಲಕ ಬಿಜೆಪಿ ನಾಯಕರು ದೊಡ್ಡ ಧ್ವನಿಯಲ್ಲಿ ಆರೋಪ ಮಾಡುತ್ತಿದ್ದಾರೆ. ಅಸಲಿಗೆ ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿಂತ ಮುಖ್ಯವಾಗಿ ರೈತರಿಗೆ ಬೇಕಿರುವುದು ಪರಿಹಾರ. ವಕ್ಫ್ ಆಸ್ತಿ ಎಂದು ಯಾವುದೇ ಸರ್ಕಾರದ ಅವಧಿಯಲ್ಲಿ ದಾಖಲಾಗಿದ್ದರೂ ರೈತರ ಜಮೀನು, ಸರ್ಕಾರದ ಕಟ್ಟಡಗಳಿರುವ ಜಮೀನುಗಳಿಗೆ ಸರ್ಕಾರ ತತ್ಕ್ಷಣದಿಂದಲೇ ಪರಿಹಾರ ಸೂತ್ರವನ್ನು ಹೆಣೆಯಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಈ ವಿಚಾರದಲ್ಲಿ ನ್ಯೂಸ್ 18 ನಿರಂತರವಾಗಿ ಕವರೇಜ್ ಅನ್ನು ಮಾಡ್ತಾನೆ ಬಂದಿದೆ, ಯಾವ ರೀತಿಯಾಗಿ ರೈತರಿಗೆ ಇದು ಸಮಸ್ಯೆ ಆಗಿದೆ ಅಂತ ಹೇಳಿ. ಈಗ ಜಿಲ್ಲಾಧಿಕಾರಿಯವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ರೈತರಿಗೆ ರಿಲೀಫನ್ನು ನೀಡಿದ್ದಾರೆ. ಬಿಜೆಪಿಯವರು ಕೂಡ ಒಂದು ಕಡೆಯಲ್ಲಿ ಈ ಒಂದು ಜಮೀನಿಗೆ ವಿಸಿಟ್ ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ವಿವಾದ ಪ್ರತಿಭಟನೆ ಬೆನ್ನಲ್ಲೇ ಹೆಚ್ಚೆತ್ತಂತಹ ಸರ್ಕಾರ ಮತ್ತು ಜಿಲ್ಲಾಡಳಿತ ವಕ್ಫ್ ಬಗ್ಗೆ ವಿಜಯಪುರ ಜಿಲ್ಲಾಧಿಕಾರಿ ಟಿಬು ಬಾಲನ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಕ್ಫ್ ಆಸ್ತಿಯ ಇಂಡೀಕರಣ ವರ್ಷವೂ ಕೂಡ ನಡೀತಾ ಇರುತ್ತೆ. ಇಂಡೀಕರಣದ ಮಾಡಿದ ಮಾತ್ರಕ್ಕೆ ಮಾಲೀಕತ್ವ ಬದಲಾಗುವುದಿಲ್ಲ, ನೋಟಿಸ್ ಕೊಡದೆಯೂ ಇಂಡೀಕರಣ ಮಾಡಬಹುದು ಅಂತ ಉದಾಹರಣೆಯೂ ಕೂಡ ಇದೆ. ರೈತರಿಗೆ ನೋಟಿಸ್ ಕೊಟ್ಟ ತಕ್ಷಣ ಖಾತಾ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇಂಡೀಕರಣ ಕ್ಯಾನ್ಸಲ್ ಮಾಡಿದ್ದು ಪಹಣಿಯಲ್ಲಿ ವಕ್ಫ್ ಹೆಸರು ಹೊರಟು ಹೋಗುತ್ತೆ. 124 ನೋಟಿಸ್ ಕೊಟ್ಟಿದ್ದೀವಿ, ಅದನ್ನು ವಾಪಸ್ ಪಡಿತೀವಿ, ಇಂಡೀಕರಣ ಮಾಡದಂತಹ ಮಾತ್ರಕ್ಕೆ ಮಾಲೀಕತ್ವ ಬದಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೋಟಿಸ್ ಕೊಡದೆಯೂ ಕೂಡ ಇಂಡೀಕರಣ ಮಾಡಿದಂತಹ ಉದಾಹರಣೆಗಳು ಕೂಡ ಇದ್ದಾವೆ ಅನ್ನೋದರ ಮೂಲಕವಾಗಿ ಹೇಗೆ ಇದು ಇಲ್ಲಿ ಏನು ನೋಟಿಸ್ ಕೊಟ್ಟ ತಕ್ಷಣ ಏನೂ ಆಗೋದಿಲ್ಲ, ಇನ್ನು ಮುಂದೆ ವಕ್ಫ್ ವಿವಾದ ಇರೋದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. 24 ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ 433 ಮಂದಿ ವ್ಯಕ್ತಿಗಳಿಗೆ, ಅದರಲ್ಲಿ ಗರಿಷ್ಠ ರೈತರಿದ್ದಾರೆ, ಕೆಲವೊಬ್ಬರು ಖಾಸಗಿ ವ್ಯಕ್ತಿಗಳು ಇದ್ದಾರೆ. 433 ನೋಟಿಸ್ ಅಷ್ಟೇ ನಾವು 433 ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಸೊ ನೋಟಿಸ್ ಕೊಟ್ಟ ತಕ್ಷಣ ಯಾವುದು ಖಾತಾ ಬದಲಾವಣೆ ಆಗುವುದಿಲ್ಲ, ಅದು ತಾವುಗಳು ದಯವಿಟ್ಟು ತಿಳ್ಕೋಬೇಕಾಗುತ್ತೆ. ನೋಟಿಸ್ ಹೀಗೆ ರೈತರಿಗೆ ಒಂದು ರಿಲೀಫ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ವಕ್ಫ್ ಅನ್ನುವಂಥದ್ದನ್ನ ಆ ಕಾಲಮ್ ನಂಬರ್ 11ರಲ್ಲಿ ಎಂಟ್ರಿ ಮಾಡೋದನ್ನು ಕೂಡ ನಿಲ್ಲಿಸ್ತೀವಿ ಅಂತ ಹೇಳಿದರೆ ಆ ಮೂಲಕ ಸ್ವಲ್ಪ ಮಟ್ಟಿಗೆ ರಿಲೀಫ್ ಈಗ ರೈತರಿಗೆ ಸಿಕ್ಕಂತೆ ಆಗಿದೆ. ಇನ್ನು
ವಿಶೇಷವಾಗಿ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಅಲ್ಲಿ ಯಾವ ರೀತಿಯಂತ ವಾದ ಪ್ರತಿವಾದ ನಡೆದಿದೆ ಕೋರ್ಟ್ ಅಲ್ಲಿ ಇವತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ಅಂತ. ಇವತ್ತು ದರ್ಶನ್ ವಿಚಾರವಾಗಿ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತಹ ಬೇಡಿಕೆಯನ್ನು ಅವರ ಪರ ವಕೀಲರು ಇಟ್ಟಿದ್ದಾರೆ. ಸಿ ವಿ ನಾಗೇಶ್ ಅವರು, ಪ್ರಸನ್ನ ಕುಮಾರ್ ಎಸ್ ಪಿ ಪಿ ಅವರು ಕೂಡ ಪ್ರತಿವಾದವನ್ನು ಮಂಡಿಸಿದ್ದಾರೆ. ದರ್ಶನ್ಗೆ ಅನಾರೋಗ್ಯ ಆಗಿದೆ ಅನ್ನೋದೇ ಬಹಳ ಮುಖ್ಯವಾದಂಥ ವಾದ ಆಗಿತ್ತು. ಬೆನ್ನು ನೋವಿನ ಸಮಸ್ಯೆ ಜೀವ ಹಿಡಿತಾ ಇದೆ ಅನ್ನೋದನ್ನು ಕೂಡ ನಾಗೇಶ್ ಅವರು ಹೇಳಿದ್ದಾರೆ. ದೇಹದಲ್ಲಿ ಸಮರ್ಪಕವಾಗಿ ರಕ್ತ ಚಲನೆಯು ಕೂಡ ಆಗ್ತಾ ಇಲ್ಲ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ನೋವಿನ ಜಾಗದಲ್ಲಿ ಸ್ಪರ್ಶ ಜ್ಞಾನ ಕೂಡ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬೆನ್ನು ಮೂಳೆಯ L5-S1 ನೋವಿನಿಂದ ಅವರು ನರಳುತ್ತಾ ಇದ್ದಾರೆ ಅನ್ನೋದನ್ನು ವಿವರಿಸಿದ್ದಾರೆ. ಮೂತ್ರ ವಿಸರ್ಜನೆಗೆ ಸಮಸ್ಯೆಯಾಗಿ ಕಿಡ್ನಿ ನೋವು ಕೂಡ ಅವ್ರಿಗೆ ಬಾಧಿಸ್ತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆಯೇ ಇದಕ್ಕೆ ಹೀಗೆ ಬಿಟ್ಟರೆ ದರ್ಶನ್ಗೆ ಲಕ್ವ ಹೊಡಿಬಹುದು ಅನ್ನೋಂಥ ಬಗ್ಗೆಯೂ ಕೂಡ ಅವರು ಮಾತಾಡಿದರೆ ಪಾರ್ಶ್ವ ಬರಬಹುದು ಅಂತೇಳಿ, ಆದರೆ ಅನಾರೋಗ್ಯದ ಬಗ್ಗೆಯೇ ಅನುಮಾನ ಇದೆ ಅಂತೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ. ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋಂಥ ಮಾತನ್ನು ನಾಗೇಶ್ ಅವರು ಹೇಳಿದರೆ, ಯಾಕೆ ವಿಕ್ಟೋರಿಯಾ ಬೋರಿಂಗ್ನಲ್ಲಿ ಕೊಡಲಿ, ಅಲ್ಲೇ ಕೊಡೋದಕ್ಕೆ ಆಗುತ್ತಲ್ಲ ಅನ್ನೋಂಥದ್ದನ್ನು ಪ್ರಸನ್ನ ಕುಮಾರ್ ಅವರು ಕೂಡ ಕೇಳಿದ್ದಾರೆ. ಬಳ್ಳಾರಿಯಲ್ಲಿ ಆಪರೇಷನ್ಗೆ ಸಲಕರಣೆ ಇಲ್ಲ ಅನ್ನೋಂಥದ್ದನ್ನು ಸಿ ವಿ ನಾಗೇಶ್ ಅವರು ಹೇಳಿದರೆ, ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾಗಿಲ್ಲ ಅನ್ನುವಂತಹ ವಾದವನ್ನು ಕೂಡ ಇದೇ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರು ಮಾಡಿದ್ದಾರೆ. ನ್ಯೂರೋ ನ್ಯಾವಿಗೇಷನ್ ಉಪಕರಣ ಇಲ್ಲ ಅನ್ನುವಂಥದ್ದನ್ನು ಸಿ ವಿ ನಾಗೇಶ್ ಅವರು ಹೇಳಿದರೆ. ಬಳ್ಳಾರಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳೇ ಬೆಸ್ಟ್ ಅನ್ನುವಂಥ ವಾದವನ್ನು ಪ್ರಸನ್ನ ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಂಡಿಸಿದ್ದಾರೆ. ಮೈಸೂರು ಅಪೋಲೋದಲ್ಲಿ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನೋಂಥದ್ದನ್ನು ಸಿ ವಿ ನಾಗೇಶ್ ಅವರು ಕೇಳಿಕೊಂಡ್ರೆ, ಎರಡನೇ ಮೆಡಿಕಲ್ ಟೆಸ್ಟ್ ವರದಿ ಬೇಕು, ಅದಾದ ನಂತರ ನಿರ್ಧರಿಸೋಣ ಅನ್ನುವಂಥದ್ದನ್ನು ಎಸ್ ಪಿ ಪಿ ಅವರು ಕೂಡ ಕೇಳಿದ್ದಾರೆ. ಅಂದರೆ ಒಂದು ಮೆಡಿಕಲ್ ಬೋರ್ಡ್ನ ರಿಪೋರ್ಟ್ ಬೇಕಿದೆ ಅಂತೇಳಿ. ಮೈಸೂರು ಅಪೋಲೋದಲ್ಲಿ ಚಿಕಿತ್ಸೆ ಕೊಡಿಸಿ ಅನ್ನೋಂಥದ್ದಕ್ಕೆ ಆ ರೀತಿಯಂಥ ಒಂದು ವಾದವನ್ನು ಮಾಡಿದ್ದಾರೆ. 3 ತಿಂಗಳ ಮಧ್ಯಂತರ ಬೇಲನ್ನು ಕೊಡಿ, ಅಂದರೆ ಬೇಲ್ ಕೊಡಿ ಅಂತ ಕೇಳಿದರು. ಎಷ್ಟು ದಿವಸ ಅಂತ ಕೇಳಿದ್ದಾರೆ, ಮಧ್ಯಂತರ ಅಂತ ಹೇಳಿದರೆ ಏನು ಅವಧಿ ಅಂತ ಕೇಳಿದರೆ 3 ತಿಂಗಳು ಅಂತ ಕೇಳಿದ್ದಾರೆ. ಚಿಕಿತ್ಸೆ ಕೊಡಿಸೋದಕ್ಕೆ ಬೇಲ್ ಅಗತ್ಯ ಇಲ್ಲ ಅನ್ನೋದನ್ನು ಪ್ರಸನ್ನ ಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಕೋರ್ಟಿನ ವಶದಲ್ಲಿರುವಂಥ ಸಭೆ ನ್ಯಾಯಾಂಗ ಬಂಧನದಲ್ಲಿರುವಾಗಲೇ ಅವರಿಗೆ ಚಿಕಿತ್ಸೆ ಕೊಡಿಸಬಹುದು ಅನ್ನುವಂಥದ್ದನ್ನು ಕೂಡ ಎಸ್ ಪಿ ಪಿ ಅವರು ವಾದ ಮಂಡಿಸಿದ್ದಾರೆ. ಆದರೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗುತ್ತಾ, ದೀಪಾವಳಿಯ ಸಂದರ್ಭದಲ್ಲಿ ಒಂದು ದೀಪಾವಳಿ ಗಿಫ್ಟ್ನ ರೀತಿಯಲ್ಲಾದರೂ ಈ ಒಂದು ಜಾಮೀನು ಮಧ್ಯಂತರ ಜಾಮೀನಾದರೂ ದೊರಕುತ್ತಾ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.